ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಲಾಗ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ನನ್ನ ಹೆಸರು ಪಂಚಲಿಂಗ ಸ್ವಾಮಿ ಅಂತ. ಫ್ರೆಂಡ್ಸ್, ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊತೀನಿ. ನಾನು ಸುಮಾರು ದಿನದಿಂದ ಸ್ವಲ್ಪ ವೀಲಾಗ್ನ ಸ್ಟಾಪ್ ಮಾಡಿದೆ. ಏನಕ್ಕಂತಂದರೆ, ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇತ್ತು. ಆ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಓಡಾಟ ಜಾಸ್ತಿ ಆಗಿತ್ತು. ಆ ಟೈಮಲ್ಲಿ ನನಗೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಫ್ರೀ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ವೀಲಾಗ್ ಮಾಡೋದನ್ನ ನಿಲ್ಲಿಸಿದ್ದೆ. ಈಗ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಮುಗ್ದಾಗಿದೆ, ಈಗ ಸ್ವಲ್ಪ ಫ್ರೀ ಇದ್ದೀನಿ. ಹಂಗಾಗಿ ಈಗ ವೀಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪುನಃ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ಈಗ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಅಂದರೆ 2024 ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೋದ ವರ್ಷದಲ್ಲಿ ನೀವೇನು ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳಕ್ಕಾಗಿಲ್ಲ, ಅದು ಈ ವರ್ಷದಲ್ಲಿ ಆಸೆಗಳೆಲ್ಲ ಈಡೇರಿಸಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ ಫ್ರೆಂಡ್. ನಿಮಗೆಲ್ಲ ಫ್ರೆಂಡ್ಸ್, ಈಗ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡೋಣ ಅಂತೇಳಿ ನಾನು ಜಿಮ್ಗೆಲ್ಲ ಸೇರ್ಕೊಂಡಿದ್ದೀನಿ. ಆಮೇಲೆ ಡಯಟ್ ಎಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದೆರಡು ಮೂರು ಬಟ್ಟೆ ಪರ್ಚೇಸ್ ಮಾಡಬೇಕು ಜಿಮ್ಮಿಗೆ ಸಂಬಂಧಪಟ್ಟಂಗೆ. ಸೊ ಅದಕ್ಕೋಸ್ಕರ ಈಗ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್. ಫ್ರೆಂಡ್ಸ್, ಈಗ ಸಿಟಿಗೆ ಬಂದಿದ್ದೀನಿ. ಸಿಟಿಲಿ ದಕ್ಕಲ್ಲ ಒಂದು ನಿಂತಿದೆ, ಅಲ್ಲಿ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿ ಗಾಡಿನ ಈಗ ಇಲ್ಲಿಂದ ಹೋಗ್ತಾ ಇದ್ದೀನಿ ಫ್ರೆಂಡ್. ಫ್ರೆಂಡ್ಸ್, ಈಗ ಎಲ್ಲ ಪರ್ಚೇಸ್ ಮಾಡಾಯ್ತು. ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲೇ ಒಂದು ಅಂಗಡಿ ಇದೆ, ಅಂಗಡಿಗೆ ಹೋಗ್ಬೇಕು. ನನ್ನ ಫ್ರೆಂಡ್ ವೇಟ್ ಮಾಡ್ತಾ ಇದ್ದಾನೆ ಅಲ್ಲಿ. ಫ್ರೆಂಡ್ಸ್, ಈಗ ಪಾರ್ಕಿಂಗ್ ಲಾಟಕ್ಕೆ ಬಂದಾಯ್ತು. ಇಲ್ಲಿಂದ ಹೊರಡಬೇಕು. ಫ್ರೆಂಡ್ಸ್, ಡೆಕಲ್ಸ್ ಲೋನಿಂದ ಹೊರಟಾಗ ನನ್ನ ಫ್ರೆಂಡ್ ಜೊತೆ ಮಾತಾಡ್ಲಿಕ್ಕಿದೆ. ಅಲ್ಲಿ ವೀಡಿಯೋ ರೆಕಾರ್ಡೇ ಮಾಡಲಿಲ್ಲ, ಯಾಕಂತಂತಂದರೆ ನಾನು ವೀಲಾಗ್ ಪುನಃ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದೇ ಬಟ್ಬಿಟ್ಟಿದೆ. ಈಗ ಮನೆಗೆ ಹೋಗ್ತಾರಾಗ ಸಡನ್ ಆಗಿ ಜಾಪ್ನ ಆಯಿತು. ಈಗ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಬಟ್ಟೆನ ಪರ್ಚೇಸ್ ಮಾಡಾಯಿತು. ನನ್ನ ಫ್ರೆಂಡು ಕೂಡ ಸಿಕ್ಕಿದ, ಅವನ ಜೊತೆನೂ ಕೂಡ ಮಾತಾಡೋದಾಯಿತು. ಈಗ ಎಲ್ಲ ಕೆಲಸ ಮುಗಿದಿದೆ, ಈಗ ಇಲ್ಲಿಂದ ಹೊರಡ್ತಾ ಇದ್ದೀನಿ ಮನೆಗೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಇಲ್ಲ ಅಂತ ನಮ್ಮ ಲೇಔಟಿಗೆ ಎಂಟ್ರಿ ಆಗಿಬಿಟ್ಟಿದೆ. ನಮ್ಮ ಫ್ರೆಂಡ್ ಫೋನ್ ಮಾಡ್ದ, ಅವ್ನ ಬಟ್ಟೆ ಪರ್ಚೇಸ್ ಮಾಡಿದ್ದು ಕೂಡ ನಾವು ಒಂದೇ ಕವರ್ಗೆ ಹಾಕ್ತೀವಿ. ಅದು ಕವರ್ ನಾನು ತೊಗೊಬಂದಿದ್ದೀನಿ. ಅವ್ನ ಬಟ್ಟೆ ಕೂಡ ನನ್ನ ಹತ್ರನೇ ಉಳ್ಕೊಂಡಿದೆ, ಅದನ್ನ ಇಸ್ಕೊಳ್ಳೋಕೆ ಬಿಟ್ಟು ಈಗ ಬರ್ತಾ ಇದ್ದಾನೆ. ಅವ್ನಿಗೆ ಒಂದ್ಸಾರಿಗೆ ವೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಫ್ರೆಂಡ್ಸ್, ಈಗ ನನ್ನ ಫ್ರೆಂಡ್ ಬಂದಿದ್ದ, ಅವ್ನ ಬಟ್ಟೆ ಕಲೆಕ್ಟ್ ಮಾಡ್ಕೊಂಡಾಯ್ತು. ಈಗ ಇಲ್ಲಿಂದ ನಾನು ಮನೆಗೆ ಹೋಗ್ತಾ ಇದ್ದೀನಿ.